ಈ ನ್ಯಾಯದೇವತೆ ಮೂವಾಗುವಂಥ ಐಟಮ್ಸ್ ಅಲ್ಲ ಸರ್. ತುಂಬ ದಿನಗಳ ಹಿಂದೆ ಒಂದು 3 ಪೀಸ್ ತಂದಿಟ್ಕೊಂಡಿದ್ವಿ, ಇತ್ತೀಚೆಗಷ್ಟೇ ಒಂದು 2 ಪೀಸ್ ಹೋಗಿದೆ ಸರ್ ಅಷ್ಟೇ. ಒಂದು ಕೋರ್ಟಿಗೆ ತಗೊಂಡು ಹೋಗಿದ್ದಾರೆ, ಇನ್ನೊಂದು ವಕೀಲರು ತಗೊಂಡು ಹೋಗಿದ್ದಾರೆ ಅಷ್ಟೇ. ಇನ್ನೊಂದು ಧೂಳು ಹಿಡ್ಕೊಂಡು ಆ ಮೂಲೆಯಲ್ಲಿ ಕೂತಿದೆ ನೋಡಿ, ಅಲ್ಲಿದೆ ನೋಡಿ ಸರ್. ಆ ಶಿಲೆ ಇದೆ ನೋಡಿ, ಅದು ಯಾವಾಗಲೂ ಕಣ್ಮುಚ್ಕೊಂಡು ಇರೋದ್ರಿಂದ ಅದನ್ನ ಯಾರು ಗಮನಿಸೋದೇ ಇಲ್ಲ. ಆದ್ರೆ ನೀವ್ ಹೇಳ್ತಿರೋ ಶಿಲೆ ಇದೆ ನೋಡಿ, ಇದ್ರ ಕಣ್ಣಿಗೆ ಯಾರು ಒಳ್ಳೆ ಫಿನಿಶಿಂಗ್ ಟಚ್ ಕೊಟ್ಟಿದ್ದಾರೆ, ಯಾರು ಆರ್ಡರ್ ಕೊಟ್ಟೆ ಮಾಡಿರೋ ತರ ಇದೆ. ಅದು ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ. ನೀವು ಹೀಗೆ ಅಂಗಡಿ ಅಂಗಡಿ ಹತ್ತಿಳಿಯೋ ಬದಲು ಹಳೆ ಕಾಲದಲ್ಲಿ ಹಿತ್ತಾಳೆ ತಾಮ್ರ ಚೊಂಬು ಎಲ್ಲ ಮಾಡ್ತಾ ಇದ್ರಲ್ಲ, ಆ ಅಂಗಡಿಗಳಲ್ಲಿ ಹೋಗಿ ವಿಚಾರಿಸಿದ್ರೆ ಒಳ್ಳೇದು ಸರ್. ನೀನು ಹೇಳೋ ಮಾತುಗಳನ್ನ ಕೇಳ್ತಿದ್ರೆ ಸಮಥಿಂಗ್ ಅಬೌಟ್ ದಿಸ್ ಕೇಸ್ ಇಸ್ ನಾಟ್ ರೈಟ್. ಬಟ್ ನೀನು ಅದನ್ನು ಹೇಳಿದಾಗ ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದರೆ ಈಗ ಎಲ್ಲೋ ಎಡುವುದೇ ಅನಿಸ್ತಿದೆ. ಕೊಲೆಗಾರನಿಗಂತೂ ಇದು ಮಜಾ ಕೂಡ ಗೇಮ್ ಆಗಿ ಬದಲಾಗಿದೆ. ಎಲ್ಲದನ್ನು ಕಣ್ತೆರೆದು ನೋಡೋ ನ್ಯಾಯದೇವತೆ ಬೇರೆ, ಇನ್ನೊಂದು ಕಡೆ ಹೃದಯ ಮತ್ತು ಕಣ್ಣುಗಳಿಲ್ಲದೆ ಸತ್ತೋಗಿರೋ ಪೊಲೀಸ್ನವರು. ಮೊದಲನೇ ಸಲ ಈ ಥರ ಕೇಸ್ನ ಡೀಲ್ ಮಾಡ್ತಾ ಇದ್ದೀನಿ ನಾನು. ದಿಢೀರಂತ ಒಂದು ಸಣ್ಣ ಕ್ಲೂ ಸಿಗುತ್ತೆ ಅನ್ನೋ ನಂಬಿಕೆನೂ ಇಲ್ಲ. ಒಂದಿನದಿಂದ ಇನ್ನೊಂದು ದಿನಕ್ಕೆ ಈ ಕೇಸ್ ನನ್ನಿಂದ ದೂರ ಹೋಗ್ತಾ ಇದೆ. ಈ ಬೆಂಗಳೂರು ಸಿಟಿಲಿ ಎಲ್ಲ ಒಂದು ಕಡೆ ಇದ್ದು ಬ್ರಿಲಿಯಂಟ್ ಆಗಿರೋ ಕೊಲೆಗಾರ ನಮಗೋಸ್ಕರ ಕಾಯ್ತಾ ಇದ್ದಾನೆ, ಕಣ್ಣ ಮುಚ್ಚಲೆ ಆಡ್ತಾ ಇದ್ದಾನೆ. ಬ್ಯಾಂಗ್ಳೂರ್ ಪೊಲೀಸ್ ಫೇಸ್ಬುಕ್ ಪೇಜ್ ಅಲ್ಲಿ ನಿಧಿ ದೇವತೆ ಬಗ್ಗೆ ಹಾಕಿದ ಪೋಸ್ಟ್ ನ ನೋಡಿದೆ, ಅದ್ರ ಬಗ್ಗೆನೆ ಮಾತಾಡಕ್ ಬಂದೆ. ನ್ಯಾಯ ದೇವತೆನ? ಅದು ಯಾವ ದೇವತೆ ಸರ್? ಇಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಇಲ್ಲಿ ಕೂತಿರಮ್ಮ, ಬರ್ತೀನಿ. ವಿನೋದ್, ಹೊರಗಡೆ ಯಾರೋ ಹುಡುಗಿ ಬಂದಿದ್ದಾಳೆ ನೋಡು. ಒಂದ್ ನಿಮಿಷ ಇಲ್ಲಿ ನೋಡಿಲ್ಲಿ. ತುಂಬಾ ಚೆನ್ನಾಗಿದೆ. ಫೇಸ್ಬುಕ್ ಅಲ್ಲಿ ಇದೆಲ್ಲ ಮಾಡ್ಬೋದಾ? ಇದು ಫೇಸ್ಬುಕ್ ಅಲ್ಲ ರೀ, ಫೇಸ್ ಆ್ಯಪ್. ಹೌದಾ? ಒಂದ್ ಕೆಲಸ ಮಾಡು, ನನ್ನ ಫೋಟೋನು ವಯಸ್ಸಾದಂಗ್ ತೆಗಿ. ಒಂದ್ ಕೆಲಸ ಮಾಡ್ತೀನಿ, ನಿನ್ನ ಹೆಂಗಾಗ ತೋರಿಸ್ತೀನಿ. ಒಂದು ಸರ್ಪ್ರೈಸ್ ಕೊಡ್ತೀನಿ. ಹೊರಗಡೆ ಯಾರ ಹತ್ರ ಮಾತಾಡ್ತಿದ್ದೆ? ಅದಾ, ಒಂದ್ ಹುಡುಗಿ ಬಂದು ನ್ಯಾಯದೇವತೆ ಹಂಗೆ ಹಂಗೆ ಅಂತ ಇದ್ಲು. ನಮ್ಮ ಪೊಲೀಸ್ ಫೇಸ್ಬುಕ್ ಪೇಜ್ ಅಲ್ಲಿ ನ್ಯಾಯದೇವತೆ ಫೋಟೋ ಎಲ್ಲ ಹಾಕಿದ್ರಂತಲ್ಲ. ಏನು, ಬೆಂಗಳೂರು ಸಿಟಿ ನ್ಯಾಯದೇವತೆನಾ? ಮೊದ್ಲೇ ಹೇಳ್ಬೇಕಲ್ವಾ. ವಿನೋದ, ರಾಜಣ್ಣ ಹುಡುಗಿ ಅಲ್ಲಿ ಅಲ್ಲೇ ನಿಂತಿದ್ಲಲ್ಲ. ಎಲ್ಲಿದ್ಯಾಮ್ಮ ತಾಯಿ? ಹಾಗಾದ್ರೆ ಈ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನೀವು ಆ ಹುಡುಗಿನ ಎಲ್ಲೂ ನೋಡಿಲ್ಲ ಅಷ್ಟೇ ತಾನೇ? ಇಲ್ಲ ಸರ್. ಇಲ್ಲಿ ಸಿಸಿ ಕ್ಯಾಮ್ರಾಗಳು ವರ್ಕ್ ಆಗ್ತಿಲ್ಲ. ಇಲ್ಲ ಸರ್, ಇದು ತುಂಬಾ ಇಂಟೀರಿಯರ್ ಆದ್ರಿಂದ ಸಿಸಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಎಲ್ಲ ಈಗ ಶುರು ಮಾಡಿದ್ದಾರೆ. ಯೋ, ನೀವೆಲ್ಲ ಪೊಲೀಸ್ರೇನ್ರಯ್ಯ? ಸ್ಟೇಷನ್ಗೆ ಯಾರಾದ್ರೂ ಕಂಪ್ಲೇಂಟ್ ಕೊಡೋದಕ್ಕೆ ಬಂದ್ರೆ ಅವ್ರ ಹೆಸರು ಅಡ್ರೆಸ್ಸು ಬರ್ಕೊಳ್ಳಲ್ವಾ? ಇಡಿಯಟ್ಸ್.